ಈಗಾಗಲೇ ನಿನ್ನೆ ರಾಜ್ಯದಲ್ಲಿ ಪ್ರಿಯಾಂಕಾ ಅಬ್ಬರ ಮುಂದುವರೆದಿತ್ತು. ಇವತ್ತು ಮತ್ತು ನಾಳೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ತಮ್ಮ ಅಬ್ಬರವನ್ನ ಪ್ರದರ್ಶನ ಮಾಡುತ್ತಾರೆ. ಇವತ್ತು ಮತ್ತೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುತ್ತಾರೆ. ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗುತ್ತಾರೆ. ಇವತ್ತು ಉಡುಪಿಗೆ ಭೇಟಿ ನೀಡುತ್ತಾರೆ ಕಾಂಗ್ರೆಸ್ ನಾಯಕ. ಕಾಪುವಿನಲ್ಲಿ ರಾಹುಲ್ ಗಾಂಧಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ. ಅದಾದ ನಂತರ ಕೊಲ್ಲೂರು ಮುಕಾಂಬಿಕೆಯ ದರ್ಶನವನ್ನ ರಾಹುಲ್ ಗಾಂಧಿ ಪಡಿತಾರೆ. ಬಳಿಕ ಕಾಪು ಮೀನುಗಾರರ ಜೊತೆ ರಾಹುಲ್ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ರಾಹುಲ್ ಗಾಂಧಿಯ ಅಬ್ಬರ ಜೋರಾಗಿರುತ್ತೆ. ಇವತ್ತು ಇಡೀ ದಿನ ಉಡುಪಿ ಭಾಗದಲ್ಲಿ ತಮ್ಮ ಚುನಾವಣಾ ಪ್ರಚಾರಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಮೊದಲಿಗೆ ಉಡುಪಿಯಲ್ಲಿ ಅಂದರೆ ಕಾಪುವಿನಲ್ಲಿ ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಅದರಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗ್ತಾರೆ. ನಂತರ ಕೊಲ್ಲೂರು ಮುಕಾಂಬಿಕೆಯ ದರ್ಶನವನ್ನು ಪಡಿತಾರೆ. ದರ್ಶನವನ್ನು ಪಡೆದು ಮತ್ತೆ ಕಾಪು ಮೀನುಗಾರರ ಜೊತೆ ರಾಹುಲ್ ಗಾಂಧಿ ಸಂವಾದವನ್ನು ನಡೆಸ್ತಾರೆ. ಸೊ ಇದಿಷ್ಟು ಇವತ್ತಿನ ರಾಹುಲ್ ಗಾಂಧಿಯವರ ಕಾರ್ಯಕ್ರಮ. ಇನ್ನು ನಾಳೆ ಕೂಡ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲೇ ಇರ್ತಾರೆ. ನಾಳೆಯೂ ವಿವಿಧ ಕ್ಷೇತ್ರಗಳ ವಿವಿಧ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಪ್ರಚಾರಕ್ಕಿಳಿತಾರೆ. ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ.